ಹೇ ಸೀತಾರಾಮ್, ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಬರೆದಂಥ ಸಂಪಾದನೆ ಮಾಡಿದಂಥ ಶ್ರೀಕೃಷ್ಣ ಪಾರ್ಯಾತ ರಂಗ ಪ್ರಯೋಗವನ್ನು ಈ ಚಲನ ಮುಖಾಂತರವಾಗಿ ನಾನು ವಾಚನ ಮಾಡ್ತಾ ಬಂದಿದ್ದೀನಿ. ಶ್ರೀಕೃಷ್ಣ ಪರಮಾತ್ಮ ಮಾಯಾವಿಯಾದಂಥ ಕೊರವಂಜಿ ರೂಪವನ್ನು ಧಾರಣ ಮಾಡಿ ಈಗ ವಿಶೇಷವಾಗಿ ಪರಮಾತ್ಮನ ವಂಶಾವಳಿಗಳನ್ನು ಹೇಳ್ತಾ ದೂತಿಗೆ ಹೇಳ್ತಾನೆ, ನೋಡು ಈ ಒಂದು ಯದುವಂಶ ಹೆಂಗೆ ಹುಟ್ಟಿತ್ತು ಅಂತ ಕೇಳಿದಂತೆ ಅದನ್ನೇ ಹೇಳ್ಕೋತಾ ಬಂದಿದ್ದೀನಿ. ಯಾಕಂತಂದರೆ ಯದುರಾಜನ ಎರಡನೇ ಮಗನ ಹೆಸರು ಕೋಷ್ಠನ, ಕೋಷ್ಠನ ಮಗನ ಹೆಸರು ವೃಜನವತ, ವೃಜನವತನ ಮಗನೇ ವಾಯಿತ, ವಾಯಿತನ ಮಗನು ಬೇರಶೇತು, ಬೇರಶೇತನ ಮಗನು ಚಿತ್ರರಥ, ಚಿತ್ರರಥನ ಮಗನ ಹೆಸರು ಶಶಿಬಿಂದು, ಶಶಿಬಿಂದು ರಾಜನಿಗೆ ಲಕ್ಷಣ ಮಕ್ಕಳು ಹುಟ್ಟಿದ್ರು ದೂತೆ. ಲಕ್ಷ ಹೌದು, ಅವರಲ್ಲಿ ಪ್ರತು ಯಶ, ಪ್ರತುಕರ್ಮ, ಪ್ರತಂಜಯ, ಪ್ರತುಶ್ರವಣ, ಪ್ರತುಕೀರ್ತಿ ಅನ್ನುವಂಥ 5 ಜನ ಮಕ್ಕಳು ಪ್ರಬಲರಾಗಿ ಉಳಿದರು. ಕರೆ ಬಿಡಬೇಕು ಅಂದ್ರೆ ಯಾರು ಗಟ್ಟಿರ್ತಾರೋ ಉಳಿತಾರೋ ಅಂತ ಇಲ್ಲಾರು ಇಲ್ಲ. ಅದಕ್ಕೆ ನೋಡುತ್ತೆ ಪ್ರತುಶ್ರವಣ ಈತನ ಮಗನೇ ಉಶನ, ಉಶನನ ಮಗನೇ ರುಚಿಕ, ರುಚಿಕನಿಗೆ ಮತ್ತು 5 ಮಂದಿ ಮಕ್ಕಳಾದರು ನೋಡು. ಕರೆ ಕರೆ ಬಿಡುವ ಅವ್ರು ಯಾರಂತಂದ್ರೆ ರುಚಿಕನ ಮಕ್ಕಳು ಪರುಚಿತ, ಧ್ರುವ, ರುಕ್ಮೇಶು, ಪ್ರತು, ಜಮಕಮಂತ, ಹೀಗೆ 5 ಮಂದಿ ಇದ್ದಾರೆ. ಈ ಜಮಕಮಂತನ ಮಗನೇ ವಿದರ್ಭ ಮಹಾರಾಜ, ವಿದರ್ಭನಿಗೆ ಕುಶ, ಕ್ರದ್ದ, ರೋಮಪಾದ ಅಂತ 3 ಜನ ಮಕ್ಕಳಾದವು. ರೋಮಪಾದನ ಮಗನೇ ಬಬ್ರು, ಬಬ್ರುನ ಮಗ ಕೃತಿ, ಈ ಕೃತಿಯ ಮಗನೇ ಉಶಿಕ, ಉಶಿಕ ರಾಜನ ಮಗನೇ ಛೇದಿ, ಛೇದಿ ರಾಜನ ಮಕ್ಕಳು ಚೈತ್ಯಾದಿಗಳು, ಈ ಛೇದಿ ರಾಜನ ತಂಗಿ ಮಗ ಕ್ಷುದ್ರರಾಜ, ಕ್ಷುದ್ರರಾಜನ ಮಗನೇ ಕುಂತರಾಜ, ಕುಂತಿಯ ಮಗನೇ ದೃಷ್ಟಿ, ದೃಷ್ಟಿಯ ಮಗ ನಿರ್ವತಿ, ನಿರ್ವತಿಯ ಮಗನೇ ಭೀಮರಥ, ಭೀಮರಥನ ಮಗನೇ ನವರಥ, ನವರಥನ ಮಗನೇ ದಶರಥ. ಗುರುತಾಯ್ತು ದಶರಥ ಅಂದಂಗ ನನಗೆ ಏನೇನೋ ಒಂದು ಸ್ವಲ್ಪ ತಿಳಿದಂಗೆ ಆತು ನೋಡ್ಬೇಕು ಪರಮಜಿ. ಹಾಂ, ಈ ದಶರಥನ ಮಗನೇ ಶಕುನಿ, ಆ ದಶರಥ, ಈ ಶಕುನಿ ಮಗನೇ ಶರಭ, ಗರಭನ ಮಗನು ದೇವರಥ, ದೇವರಾತನ ಮಗನೇ ದೇವವಕ್ಷ, ದೇವಕ್ಷತ್ರ ಅಂತೇಳಿ. ಅಮ್ಮ, ಈ ದೇವಕ್ಷತ್ರನ ಮಗ ಯಾರು? ದೇವಕ್ಷತ್ರನ ಮಗ ಮಧುರಾಜ, ಈ ಮಧುರಾಜನ ಮಗ ಕುಕ್ಕರ, ಕುಕ್ಕರಾಜನ ಮಗ ಪುರುಹೋತೃ, ಪುರುಹೋತೃವಿನ ಮಗ ಆಯು, ಈ ಆಯುನ ಮಗನೇ ಸತ್ವತ, ಸತ್ವತ ಹೌದು. ಈ ಸತ್ವತರಿಗೆ ಎಷ್ಟು ಮಂದಿ ಮಕ್ಕಳು ಅಂದರೆ 7 ಮಂದಿ ಮಕ್ಕಳು. ಅವ್ರ ಹೆಸರು ಏನಂತಂದ್ರೆ ಭಜಮಾನ, ಭಜಿ, ದಿವ್ಯ, ಅಷ್ಟಿ, ದೇವಾವೃದ್ಧ, ಅಂಧತಿ, ಮಹಾಭೋಜ, ಹಿಂಗೆ ಇವರಲ್ಲಿ 7 ಮಂದಿ ಮಕ್ಕಳದಾಗ ಮೊದಲನೇ ಪುತ್ರ ಭಜಮಾನನಿಗೆ 2 ಹೆಂಡರು, ಒಬ್ಬರಲ್ಲಿ 3 ಜನ ಮಕ್ಕಳು, ನಿಮ್ಲೋಚಿ, ಕಿಂಕನ, ದೃಷ್ಟಿ ಅಂತ. ಮತ್ತು 2ನೇ ಪತ್ನಿಯೊಳಗೆ ಶತಾಚಿತ್ತ, ಸಹಸ್ರಾಜಿತ, ಆಯುಜಿತ ಅಂತ ಈಗ 3 ಮಂದಿ ಮಕ್ಕಳು, ಒಟ್ಟು 6 ಮಂದಿ ಮಕ್ಕಳಿದ್ದರು ಭಜಮಾನಗೆ. ಸತ್ವದ ಮಹಾರಾಜನ ಮಕ್ಕಳೊಳಗೆ 5ನೇ ಅವನ ದೇವಾವೃತ, ಈತನ ಮಗನೇ ಬಬ್ರು, ಬಬ್ರುವಿನ ಮಗನೇ ಮಹಾಭೂಜ, ಮಹಾಭೂಜನ ಮಗ ಆತನ ವಂಶದಲ್ಲಿ ಹುಟ್ಟಿದವರು ಮುಂದೆ ಭೋಜ ವಂಶದಲ್ಲಿಂದೇ ಪ್ರಖ್ಯಾತರಾದರು. ಮಹಾಭೋಜನ ಎಲ್ಲ ವಂಶದವರಿಗೆ ಭೋಜ ವಂಶ ಅಂತ. ಹಿಂಗೆ ಆತೇನು ಮಕ್ಕೋರಂಜಿ ಹೌದು. ಭಜನಾನನ ಮೊದಲನೇ ಹೆಂಡತಿಯ 3ನೇ ಮಗನೇ ದರಸ್ತಿ, ಈತನ ಮಗನೇ ಶ್ರೀರಾಜ ಮತ್ತು ಅನುಮಿತ್ರ ಅಂತ 3 ಮಕ್ಕಳು. 3 ಮಂದಿ ಇನ್ನೊಬ್ಬರು ಅನುಮಿತ್ರ, 3 ಮಂದಿ ಅವರು ನಿಮ್ಮನ ಶಿನಿ ಪ್ರಶ್ನೆ. ಇವರಲ್ಲಿ ನಿಮ್ಮ ಮಹಾರಾಜನ ಮಕ್ಕಳೇ ಸತ್ರಾಯಿತ, ಸತ್ರಾಯಿತ ಯಾರಂತ ಗೊತ್ತಾಯಿತು? ಸತ್ಯಭಾಮೆಯ ತಂದೆ. ನೋಡುತ್ತೆ ವಿಚಾರ ಮಾಡು, ಭಜನಾನನ ಮೊದಲನೇ ಹೆಂಡತಿಯ 3ನೇ ಮಗನೇ ದರದಷ್ಟಿ, ದರಷ್ಟಿ, ಈತನ ಮಕ್ಕಳೇ ಶ್ರೀರಾಜ ಅನುಮಿತ್ರ, ಅನುಮಿತ್ರ ಮಕ್ಕಳು 3 ಮಂದಿ, ಅವರು ನಿಮ್ಮ ಶಿನಿ ಪ್ರಶ್ನೆ.
ಇವರೊಳಗೆ ನಿಮ್ಮ ಮಹಾರಾಜನ ಮಕ್ಕಳು ಯಾರಂತಂದ್ರೆ ಸತ್ರಾಜಿತ ಅಂದ್ರೆ ಸತ್ಯಭಾಮೆಯ ತಂದೆ, ಪ್ರಶೇನ ಅಂತಂದ್ರೆ ಸತ್ಯಭಾಮೆಯ ಚಿಕ್ಕಪ್ಪ. ಗೊತ್ತಾಯಿತು ಏಕರೊಂದು ಈ ಸನಿಕ್ಕೆ ಬಂದ ಕೂಡ ನನಗೊಟ್ಟು ಗೊತ್ತು ಗೊತ್ತಾದಂಗೆ ಆಯ್ತು ನೋಡುವ. ನೋಡುತ್ತೆ ಅಣುಮಿತ್ರನ ಎರಡನೇ ಮಗ ಶನಿಯ ಮಗನ ಹೆಸರು ಏನುವ ಅಂತ ಕೇಳಿಲ್ಲ. ಆತನ ಹೆಸರು ಸತ್ಯಕ. ಸತ್ಯಕನ ಮಗನೇ ಸಾತ್ಯಕಿ, ಸಾತ್ಯಕಿಯ ಮಗ ಜಯನ ಮಗನೇ ಕುಣಿ, ಈ ಕುಣಿಯ ಮಗನೇ ಮುಗುಂದರ. ಹಾಂ ಹಾಂ, ಅಣುಮಿತ್ರನ ಮೂರನೇ ಮಗ ಪ್ರಶ್ನೆ ಮಕ್ಕಳು ಯಾರವ ನೋಡಿದೆ, ಅವರು ಶೈಪಲ್ಕ ಮತ್ತು ಚಿತ್ರರಥ. ಮೊದಲನೇ ಅವರ ಶೈಪಲ್ಕನಿಗೆ ನಾಮಕ, ಅಕ್ರೂರ, ಅಸಂಗ, ಸಾರಮೇಯ, ಮೃದೂರ, ಮೃದುವಿತ್ತ, ಗಿರಿಧರ್ಮ, ವಿದ್ರಷ್ಟಕರ್ಮ, ಕ್ಷತ್ರೋಪೇಕ್ಷ, ಶತ್ರುಘ್ನ, ಗಂಧ ಮಾದನಲ, ಪ್ರತಿಭಾಹು, ಹೀಗೆ 12 ಮಂದಿ ಮಕ್ಕಳು ನೋಡುವ. ಏ ಒಂದು ಡಜನ್ ಆದಂಗೆ ಹತ್ತು ಬಿಡುವ ಕುರಂಜಿ. ಅಮ್ಮ ಕುರಂಜಿ ಅಕ್ರೂರ ಅಂತ ಹೇಳಿದಿಲ್ಲ, ಅಕ್ರೂರನಿಗೆ ಎಷ್ಟು ಮಂದಿ ಮಕ್ಕಳು ಮತ್ತು ಅವನ ಹೆಸರೇನು ಕರೆದಿದೆ. ಏನಾಯಿತು, ಅಣುಮಿತ್ರನ ಮೂರನೇ ಮಗ ಪ್ರಶ್ನೆ ಮಕ್ಕಳೊಳಗೆ ಅಕ್ರೂರೋಪ. ಈ ಅಕ್ರೂರನಿಗೆ ದೇವವಾನ ಮತ್ತು ಉಪದೇವ ಅಂತೇಳಿ ಇಬ್ಬರು ಮಕ್ಕಳವ. ಪ್ರಶ್ನೆ ಎರಡನೇ ಮಗನಾದ ಚಿತ್ರರಥನ ಮಕ್ಕಳು ಯಾರು ಕೊರವಂಜಿ ನೋಡುವ. ಜೊತೆ ಚಿತ್ರರಥನಿಗೆ ಪ್ರತು, ವಿಪ್ರತು, ದಾತ, ಹೀಗೆ ಬಹುಜನ ಮಕ್ಕಳು. ಇವರಿಗೆ ವೃಷ್ಟಿಗಳೆಂದು ಕರೀತಾರೆ. ನೋಡಿದೆ ಆ ಸತ್ವತನ ಮಗನಾದ ಅಂಧಕನಿಗೆ ಕುಕುರ, ಭಜಮಾನ, ಶುಚಿ, ಕಂಬಲ, ಬರೀ, ಹಿಂಗೆ 4 ಮಂದಿ ಮಕ್ಕಳವ. ಮೊದಲೇ ಆದ ಕುಕ್ಕುರನ ಮಗನೇ ವೃಷ್ಟಿ, ವೃಷ್ಟಿಯ ಮಗನೇ ವಿಲೋಮ, ವಿಲೋಮನ ಮಗನೇ ಕಪತರೋಮ, ಕಪತರೋಮನ ಮಗ ಅಣು, ಅಣುವಿನ ಮಗ ದುಂದುಬಿ. ಈ ದುಂದುಬಿಗೆ ಇಬ್ಬರು ಮಕ್ಕಳು, ದೇವಿದೇವತ ಮತ್ತು ಪುನರ್ವಸು ಕರೆದುದೆ. ಮುಂದೆ ಈ ದ್ರವಿದೋತನಿಗೆ ಅಹುಕನೆಂಬ ಮಗ ಮತ್ತು ಅಹಾಹುಕಿ, ಆಹುಕಿ ಅಂದರೆ ಹೆಣ್ಣು ಮಗಳು, ಅಹುಕ ಮಗ, ಆಹುಕಿ ಹೆಣ್ಣು ಮಗಳು. ಅಹುಕ ರಾಜನಿಗೆ ದೇವಕ ಮತ್ತು ಉಗ್ರಸೇನ ಅಂತ ಇಬ್ಬರು ಮಕ್ಕಳು ಇಟ್ಟರು. ಇಲ್ಲಿ ದೇವಕನಿಗೆ ದೇವವನ, ಉಪದೇವ, ಸುದೇ, ದೇವವರ್ಧನ ಎಂಬ 4 ಮಂದಿ ಗಂಡು ಮಕ್ಕಳು, ಮತ್ತು ಶಾಂತಿದೇವಿ ಮತ್ತು ದೇವಕಿ, ಹೀಗೆ 7 ಮಂದಿ ಹೆಣ್ಣು ಮಕ್ಕಳು. ಇವರು ವಸುದೇವನ ಹೆಂಡರು ಅಂದರು. ಏನಿನ ಕೊರೋಂಜಿ, ದೇವಕನಿಗೆ ದೇವಾನ, ಉಪದೇವ, ಸುದೇ, ದೇವವರ್ಧನ ಅಂತ 4 ಮಂದಿ ಗಂಡು ಮಕ್ಕಳು, ಮತ್ತು ಶಾಂತಿದೇವಿ ದೇವಕಿ ಅಂತ ಹೆಣ್ಣು ಮಕ್ಕಳು. ಇವರಿಬ್ಬರನ್ನು ಇವರು ಯಾರಿಗೆ ಕೊಟ್ಟರು, ವಸುದೇವ ಕೊಟ್ಟಿದ್ರಂದು. ಹೌದು ಕೊರೋಂಜಿ, ಆ ಉಗ್ರಸೇನಿಗೆ ಮಕ್ಕಳು ಯಾರು ಕರೆಯದೂತೆ. ಉಗ್ರಸೇನಿಗೆ ಕಂಸರಾಜ, ಸುನಾಮ, ನೃಗೋದ, ಕಂಹ, ಸಂಕ, ಸೂಬು, ರಾಷ್ಟ್ರಪಾಲ, ಅಬ್ಧಸೃಷ್ಟಿ, ದೃಷ್ಟಿಮಾನ, ಹೀಗೆ 9 ಮಂದಿ ಗಂಡು ಮಕ್ಕಳಿದ್ರು. ಹಾಗೆ 5 ಮಂದಿ ಹೆಣ್ಣು ಮಕ್ಕಳದಾರು ಕರೆ ಬಿಡುವ. ಉಗ್ರಸೇನ ಹೆಣ್ಮಕ್ಳ ಹೆಸರು ಏನು ಹೇಳುವ ನೋಡೋಣ ಕೊರೋಂಜಿ. ಕಂಸಾದೇವಿ ಅಂತೇಳಿ ಹೆಣ್ಮಗಳು, ಕಂಸಾವತಿ ಅಂತ ಹೆಣ್ಮಗಳು, ಕಂಸ ಅಂತೇಳಿ ಹೆಣ್ಮಗಳು, ಸುರುಬು ಅಂತ ಹೆಣ್ಮಗಳು, ರಾಷ್ಟ್ರಪಾಲಿಕ ಅಂತೇಳಿ 5 ಹೆಣ್ಮಗಳು. ಈ ಮಕ್ಕಳನ್ನು ವಸುದೇವನ ತಮ್ಮಂದರಿಗೆ ಕೊಟ್ಟಿದ್ದರು ನೋಡುವ. ವಸುದೇವನ ತಮ್ಮನ ಹೆಸರೇನೆ ಕೊರಂಜಿ ನೋಡು. ದೂತೆ ವಸುದೇವನ ತಮ್ಮನ ಹೆಸರು ದೇವಭಾಗ. ಈತನಿಗೆ ಕಂಸನಾಯಕ ಸ್ತ್ರೀಯರಲ್ಲಿ ಚಿತ್ರಕೇತು ಮತ್ತು ಬ್ರಹ್ಮಧ್ವಲ ಅಂತ ಇಬ್ಬರು ಮಕ್ಕಳು ಇಟ್ಟಿದ್ರು. ಕೊರಂಜಿ ವಸುದೇವನ ಜನ್ಮ ವೃತ್ತ ಅಂತೇನು ಅದನ್ನ ಕೇಳುವ ನೋಡೋನು. ನೋಡುತ್ತೆ ಅಂಧಕರಾಜನ ಎರಡನೇ ಮಗ ಭಜಮಾನನ ಮಗನೇ ವಿಡೂರಥ, ಈತನ ಮಗ ಶೂರ, ಈ ಶೂರರಾಜನಿಗೆ ಶಿನಿ ಮತ್ತು ಶಿನಿಯ ಮಗನೇ ಸ್ವಯಂಭೋಜ, ಸ್ವಯಂಭೋಜನ ಮಗನೇ ಹೃದಿಕ. ಹೃದಿಕರಾಜನ ಮಕ್ಕಳು ಯಾರು ಗೊತ್ತೈತೇನು ಯಾರವ ಕೊರಂಜಿ, ದೇವಬಾಹು, ಶತಧನು, ಕೃತವರ್ಮ, ಹೀಗೆ 3 ಮಂದಿ ಮಕ್ಕಳು. ದೇವಮೇಡನಿಗೆ ಮಾರಿಷ ನಾಮಕ ಸ್ತ್ರೀಯರಲ್ಲಿ ಜನಿಸಿದವನೇ ವಸುದೇವ. ಅಂದರೆ ಏನು ಕೊರಂಜಿ,
ದೇವಬಾವು, ಶತಧನು, ಕೃತವರ್ಮ ಮೂರು ಮಂದಿ ಮಕ್ಕಳು ಹೃದಿಕ ರಾಜನು. ಅದ್ರಾಗ ದೇವಮೀಡನಿಗೆ ಮಾರೀಷ ನಾಮಕ ಸ್ತ್ರೀಯರಲ್ಲಿ ಜೀವಿಸಿದವನೇ ವಸುದೇವ. ನಂತರ ದೇವಗ ದೇವಸರ್ವ ಆನಕ, ಸಂಜಯ, ಕಾಮಕ, ಕಂಕ, ಅನೇಕ, ವತ್ಸಕ, ವೃಷ, ಹೀಗೆ 10 ಮಂದಿ ಗಂಡು ಮಕ್ಕಳವರು. ಈ ದೇವಮೀಡನ ಜ್ಯೇಷ್ಠ ಮಗಡ ಅಂತ ವಸುದೇವನ ಜನ್ಮ ಕಾಲದಲ್ಲಿ ಆ ದೇವತೆಗಳ ದುಂದು ಬಿದುಣಿಯಿಂದ ಅಣಾಕ ಎಂಥ ಶಬ್ದ ಉತ್ಪನ್ನವಾದದ್ದರಿಂದ ವಸುದೇವನಿಗೆ ಅಣಕಾದುಂದುಬಿ ಎಂದು ಕರೆಯುತ್ತಾರೆ. ತಿಳಿಯೇನು ಅಂದರೆ ಇಲ್ಲಿ ಕೊರಂಜಿ ವಸುದೇವಗ ಅಣಕಾದುಂದುಬಿ ಅಂತ ಮತ್ತೊಂದು ಹೆಸರಿದ್ದಂಗ ಹೌದು ನೋಡುತ್ತೆ. ನೀನು ಹೇಳಿದ್ದು ಕರೆಯದ ದೇವಮೀಡನಿಗೆ 5 ಮಂದಿ ಹೆಣ್ಣು ಮಕ್ಕಳು. ಮೊದಲನೆಯವಳು ಪ್ರತಾದೇವಿ, ಎರಡನೆಯವಳು ಸೃತಾದೇವಿ, ಮೂರನೆಯವಳು ಶ್ರುತಕೀರ್ತಿ, ನಾಲ್ಕನೆಯವಳು ಶ್ರುತಸರ್ವ, 5ನೇಯವಳು ರಾಜಾದಿದೇವಿ. ಗೊತ್ತೇನು ಮಾತು ಕೊಡುವ ನೀ ಹೇಳಕತ್ತಿನ ಕುಲಿ ಕೇಳ್ಕೋತಿದ್ದನು. ಅಷ್ಟೇ ಅಲ್ಲ ದೇವಮೀಡನ ಜ್ಯೇಷ್ಠ ಕನ್ಯಕೆಯಾದ ಪ್ರತಾದೇವಿಗೆ ಕುಂತಿ ಎಂಬ ಹೆಣ್ಣು ಮಗಳು ಜನಿಸಿದರು. ಕುಂತಿ ಅಂದರೆ ಯಾರು ಬೇಕಿ? ಇವಳು ಪಂಚಪಾಂಡವರ ತಾಯಿ. ವೃದ್ಧ ಶರ್ಮನಿಗೆ ಸೃತದೇವಿಯಲ್ಲಿ 8ನೇ ಮಗಳು. ದಂತವಸ್ತ್ರ, ದಂತವಕ್ರ ಎಂಬ ರಾಜನ ಮಗ ಜನಿಸ್ತಾನ. ಈತನು ಶ್ರೀಕೃಷ್ಣನ ಸೋದರತ್ತೆಯ ಮಗ. ದೇವಿಮೇಡನ 3ನೇ ಮಗಳು ಸುತ್ತಕೀರ್ತಿಯಲ್ಲಿ ಕೇಕಯ ದೇಶದ ರಾಜನ ಅಂತ ದೃಷ್ಟಿಯಿಂದ ಜನಿಸಿದ ಒಬ್ಬಳೇ ಮಗಳು. ಕೇಶೈ ಕೇತುರಾಜನಿಗೆ 4ನೆಯವಳಾದ ಸತಾಳಿಂದ ಸಂತರ್ಧನ ಮುಂತಾದ 5 ಜನ ಮಕ್ಕಳು ಜನಿಸಿದ್ದಾರೆ. ಅಂದರೆ ಸತಸ್ಥಾಳಿಗೆ ಸಂತರ್ಧನ ಅಂತ 5 ಮಂದಿ ಮಕ್ಕಳು. 5ನೆಯವಳಾದ ರಾಜಾದಿದೇವಿಗೆ ಜಯತ್ಸೇನ ಮಹಾರಾಜನಿಂದ ಬಿಂದ, ಅಣುವಿಂದ ಅಂತ 2 ಮಕ್ಕಳು ಇಟ್ಟಿದ್ರು. ಹಾಗೆಯೇ ಧರ್ಮಘೋಷ ರಾಜನಿಗೆ ಶ್ರುತಶ್ರವಣ ನಾಮಕ ಸ್ತ್ರೀಯರಲ್ಲಿ ಜನಿಸಿದವನೇ ಶಿಶುಪಾಲ. ಶಿಶುಪಾಲನ ತಂದೆ ತಾಯಿಗಳ ಹೆಸರು ಏನಂತ ಕೇಳಿದರೆ ತಂದೆಯ ಹೆಸರು ಧರ್ಮಘೋಷ ರಾಜ, ತಾಯಿಯ ಹೆಸರು ಶ್ರುತಶ್ರವಣ ಅಂತೇಳಿ ತಾಯಿ. ಗುರ್ತಾಯಿತು ಗೊತ್ತದಂಗೆ ಆತು ಬಿಡುವ. ಶಿಶುಪಾಲನ ತಂದೆ ಹೆಸರು ಧರ್ಮಘೋಷ, ತಾಯಿ ಹೆಸರು ಶ್ರುತಶ್ರವಣ ಮಾತ. ಈ ಶ್ರುತಶ್ರವಣ ಕಂಸವತಿಯಲ್ಲಿ ಸುವೀರ ಯಶುಮಾನ ಎಂಬ 2 ಗಂಡು ಮಕ್ಕಳು. ನೋಡು ದೇವಶ್ರವಣನಿಗೆ ಕಂಸವತಿಯಲ್ಲಿ ಸುವೀರ ಯಶುಮಾನ ಅಂತ 2 ಗಂಡು ಮಕ್ಕಳು ಇದ್ದರು. ಹಾಗೆ ಅಣಕನಿಗೆ ಕಂಕ ನಾಮಕ ಸ್ತ್ರೀಯಲ್ಲಿ ಸತ್ಯಯುತ ಮತ್ತು ಪುರೋಹಿತ ಮಕ್ಕಳು. ಸಂಜಯನಿಗೆ ಅಷ್ಟಪಾಲಿಕಾ ಸ್ತ್ರೀಯರಲ್ಲಿ ವೃಷ ದುರ್ಮರಣ ಮಕ್ಕಳು ಹಿಂಗೆ ಹುಟ್ಟಿದರು. ದುರ್ವರ್ಣ ಅಂತ ಹೇಳಿ ದುರ್ವರ್ಣ ಇದೆ ಅಂತ ಹೇಳ್ತಾರೆ ಕೊರಂಜಿ. ನೋಡು ತಿಳಿದಿದ್ರೆ ಅಪ್ಪ ಅರ್ಥ ಮಾಡಬಾರ್ದು. ಅಮಂತ್ರಂ ಅಕ್ಷರಂ ನಾಸ್ತಿ ನಾಸ್ತಿ ಮೂಲಂ ಗುಣಂಶಂ ಅಂತ ಹೇಳ ಸುತ್ತಿ ವಾಕ್ಯ. ಪ್ರತಿಯೊಂದು ವರ್ಣ, ಪ್ರತಿಯೊಂದು ಶಬ್ದ, ಪ್ರತಿಯೊಂದು ಸಾಲು ಎಲ್ಲ ಮಂತ್ರಮಯವೇ ಆಗಿರ್ತಾವೆ. ಅದಕ್ಕೆ ದುರ್ಮರಣ ಅನ್ನುವ ಹೆಸರಲ್ಲ, ಅಷ್ಟೇ ಇದು ದುರ್ವರ್ಣ ಅಂತೇಳಿ. ಆಯ್ತು ಬಿಡಬೇಕು ಅಂದ್ರೆ ನೀ ಹೇಳ್ತೀನಿ ಅಂದಮೇಲೆ ನಾನು ಹ್ಞೂ ಅನ್ನಬೇಕಲ್ಲ ಅನ್ನಬೇಕು. ಕರ್ಣ ಹೇಳ್ತಾನೆ ಕಾಮಕರಾಜನಿಗೆ ಮಿತ್ರಕೇಶ ನಾಯಕ ಸ್ತ್ರೀಯರಲ್ಲಿ ವೃಕರಾಜ, ವೃಕನಿಗೆ ಊರ್ವಶಿ ನಾಮಕ ಸ್ತ್ರೀಗಳಲ್ಲಿ ಪುಷ್ಕರ, ರಸಾಲ, ಅನೇಕನಿಗೆ ಸುಧಾಮಿನಿ ಮತ್ತು ಕರ್ಣಿಕ ಅಂತೇಳಿ 2 ಹೆಣ್ಣಂದರು. ಮೊದಲನೆಯವಳ ಸುಧಾಮಿನಿಯಲ್ಲಿ 3 ಮಂದಿ ಮಕ್ಕಳು ಹುಟ್ಟಿದರು. ಅವ್ರು ಯಾರು ವಾಕೊರ್ವಂಜಿ ನೋಡುತ್ತೆ ಅವ್ರು ಯಾರಂದ್ರೆ ಸುಮಿತ್ರ, ಅರ್ಜುನ ಮತ್ತು ಬಾಣ, ಹೀಗೆ 3 ಜನ. ಕರ್ಣಿಕೆಯಲ್ಲಿ ಗೌಂಡುಷು, ಋತುಧಾಮ, ಜಯ ಮಕ್ಕಳು. ಅದೇ ವಸುದೇವನಿಗೆ 13 ಜನ ಹೆಂಡರು. ವಸುದೇವನಿಗೆ 13 ಮಂದಿ ಹೆಸರೇನು? ವಸುದೇವನ 13 ಜನ ಹೆಂಡಂದ್ರ ಹೆಸರನ್ನು ಹೇಳ್ತೀನಿ ಲಕ್ಷ ಕೊಟ್ಟಿಗೆಗಳು ನೋಡುತ್ತೆ. ಪೌರವಿ ಮೊದಲೆಯವಳು, 2ನೆಯವಳು ರೋಹಿಣಿ, 3ನೆಯವಳು ಮದಿರ, 4ನೆಯವಳು ಭದ್ರಾದೇವಿ, 5ನೆಯವಳು ಇಳಾದೇವಿ, 6ನೆಯವಳು ಧೃತಾದೇವಿ, 7ನೆಯವಳು ಶಾಂತಿದೇವಿ, 8ನೆಯವಳು ಉಪದೇವಿ, 9ನೆಯವಳು ಶ್ರೀದೇವಿ, 10ನೆಯವಳು ದೇವ ರಕ್ಷಿತಿ, 11ನೆಯವಳು ಸಹದೇವಿ, 12ನೆಯವಳು ಲೋಚನ,
ಹದಿಮೂರನೆಯ ಒಳ್ಳೆಯದಾಳ ಇವಳು ದೇವಕಿ ದೇವಿ, ಇವಳು ವಸುದೇವನ ಕೊನೆಯ ಮುದ್ದಿನ ಶ್ರೀಕೃಷ್ಣ ಪರಮಾತ್ಮನ ಹೆತ್ತ ಅಮ್ಮ ಕಂಸ ಮಹಾರಾಜನ ತಂಗಿ. ತೀತಲು ಆತ ಕೂಡ ವಸುದೇವಗ ಹದಿಮೂರು ಮಂದಿಗೆ ಹೆಂಡಂತರಂತ ಮತ್ತು ಅವಕ್ಕೆ ಮುಖ ಮಕ್ಕಳಿದಾವು ಅದನ್ನಷ್ಟು ಕೇಳಬೇಕಂತ ಆಸೆ ಆಗೈತಿ. ಹಾಗಾದರೆ ಮುಂದೆ ನಾ ಹೇಳ್ತೇನೆ, ನೀನು ಚಿತ್ತಗೊಟ್ಟು ಕೇಳಮ್ಮ.